ಇನ್ನು ರಾಜ್ಯದ ವಿರೋಧ ಪಕ್ಷ ಕಾಂಗ್ರೆಸ್ನವರು ಹೆಚ್ಚು ಕಡಿಮೆ ಒಂದು ವರ್ಷದ ಮೇಲಾಯಿತು ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳು ಅದು ನಲವತ್ತು ಪರ್ಸೆಂಟ್ ಕಮಿಷನ್ ಆಗಿರ್ಬೋದು ಲಿಂಗಾಯತ ವಿರೋಧಿ ಅಂತಕ್ಕಂಥದ್ದಾಗಿರ್ಬೋದು ಇತ್ತೀಚೆಗೆ ಬಿಂಬಿಸಿರ್ತಕ್ಕಂಥ ಮೀಸಲಾತಿ ವಿಚಾರ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಟಾರ್ಗೆಟ್ ಮಾಡಿದಂತಹ ಕಾಂಗ್ರೆಸ್ ಅದರಲ್ಲಿ ಸಫಲವಾಗುತ್ತೆ ಅಂತ ತಮ್ಮ ಅಭಿಪ್ರಾಯನ ನಾನು ನಿಮಗೆ ಈ ಪ್ರಶ್ನೆ ವಾಪಸ್ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವರಿಗೆ ಅವರ ಮಾಡಿದಂಥ ಸಾಧನೆಯನ್ನು ಹೇಳ್ಕೊಳಕ್ಕೆ ಏನಿದೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಈ ರಾಜ್ಯವನ್ನು ಆಡಳಿತ ಮಾಡಿದ್ರು ಕಳೆದ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯದ ಅವಧಿಯಲ್ಲಿ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಅವಧಿಯನ್ನ ಅವರು ಆಡಳಿತ ಮಾಡಿದ್ರು ನಾವು ನಮ್ಮೂರಲ್ಲಿ ಹೇಳ್ತಿದ್ದೀವಿ ಲೋಕಸಭೆ ಅಥವಾ ವಿಧಾನಸಭೆಗೆ ಅಥವಾ ಜಿಲ್ಲಾ ಪಂಚಾಯಿತಿಗೆ ಕಾಂಗ್ರೆಸ್ ಅವರು ಲೈಟ್ ಕಂಬಕ್ಕೆ ಟಿಕೆಟ್ ಕೊಟ್ಟರು ಕೂಡ ಅದನ್ನು ಜನ ಗೆಲ್ಲಿಸ್ತಾರೆ ಅನ್ನುವಂಥ ಪರಿಸ್ಥಿತಿ ಇತ್ತು ನಾವೇ ಭಾಷಣ ಮಾಡ್ತಿದ್ವಿ ಅಂತ ಸ್ಥಿತಿ ಇತ್ತು ಅಂಥ ಸ್ಥಿತಿಯಿಂದ ಕಾಂಗ್ರೆಸ್ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಧಿಕೃತ ವಿರೋಧ ಪಕ್ಷನೂ ಅದು ಲೋಕಸಭೆಯಲ್ಲಿ ಅಲ್ಲ ಅನ್ನುವಂಥ ಸ್ಥಿತಿ ಯಾಕೆ ಬಂದಿದೆ ಅವರು ಯಾವತ್ತೂ ಕೂಡ ಅವರು ಮಾಡಿದಂಥ ಒಳ್ಳೆಯ ಕೆಲಸವನ್ನು ಯಾವತ್ತೂ ಹೇಳಿಲ್ಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರ ತನಕ ಸುಮಾರು ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು ನಾನು ನಿಮಗೆ ಕೇಳ್ತೀನಿ ಒಂದು ಯೋಜನೆಯನ್ನು ಅವರು ಈ ದೇಶಕ್ಕೆ ಇಂಥದ್ದು ಮಾಡಿದರು ಅನ್ನುವಂಥದ್ದು ನೆನ್ಪು ಮಾಡ್ಕೊಳ್ಳಿ ಹತ್ತು ವರ್ಷದಲ್ಲಿ ಮನ್ಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ಅವರ ರಿಮೋಟ್ ಕಂಟ್ರೋಲಲ್ಲಿ ಇದ್ದಂಥ ಸರ್ಕಾರ ದೇಶದಲ್ಲಿ ಜನ ನೆನಪಿಡ್ಬೋದಾದಂಥ ಒಂದೇ ಒಂದು ಯೋಜನೆಯನ್ನು ಮಾಡಿಲ್ಲ ಇವತ್ತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತರಕ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಯೋಚನೆ ಮಾಡಿದರೆ ಅಥವಾ ನೆನ್ಪು ಮಾಡ್ಕೊಂಡಿದರೆ ನಮಗೆ ನೆನಪಾಗೋದು ಟಿಪ್ಪು ಜಯಂತಿ ನಮಗೆ ನೆನಪಾಗೋದು ಶಾದಿ ಭಾಗ್ಯ ನಮಗೆ ನೆನಪಾಗುವಂಥದ್ದು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಇವತ್ತು ನಮ್ಮ ಸರ್ಕಾರ ಬ್ಯಾನ್ ಮಾಡಿದೆ ಆ ಕೇಸನ್ನು ನೂರ ಎಪ್ಪತ್ತೈದು ಕೇಸನ್ನು ವಾಪಸ್ ಮಾಡ್ದು ಸಾವಿರದ ಏಳ್ನೂರು ಜನರನ್ನು ಬಿಡುಗಡೆ ಮಾಡಿದ್ದು ಜೈಲಿಂದ ಅವರು ಹೋಗಿ ಹಿಂದೂ ಯುವಕರನ್ನ ಹತ್ಯೆ ಮಾಡಿರುವಂಥ ಇದು ನೆನಪಾಗುತ್ತೆ ಅಂದರೆ ಒಂದು ಸಹರ್ಷದಿಂದ ಈ ಜನವನ್ನು ಒಟ್ಟಿಗೆ ಹೋಗ್ಬೇಕಂತ ಕೆಲಸ ಮಾಡಿಲ್ಲ ಇವತ್ತು ಯಡಿಯೂರಪ್ಪನವರು ಹಳ್ಳಿಗೆ ಹೋದರೆ ಜನ ಓಡೋಡಿ ಬರ್ತಾರೆ ಯಾಕೆ ನಮ್ಮ ಮ ಹುಟ್ಟೂರಿನ ಮಗುವಿಗೆ ಇವತ್ತು ಭಾಗ್ಯಲಕ್ಷ್ಮಿ ಕೊಟ್ಟರು ನಮ್ಮ ಮನೆಯಲ್ಲಿದ್ದಂಥ ವಯಸ್ಸಾದ ಅಜ್ಜ ಅಜ್ಜಿಗೆ ಇವತ್ತು ಸಂಧ್ಯಾ ಸುರಕ್ಷಾ ಕೊಟ್ಟು ಎರಡು ಸಾವಿರದ ನಾಲ್ನೂರು ರೂಪಾಯಿ ಮನೆ ಬಾಗಿಲಿಗೆ ಬರ್ತಾ ಇದೆ ಇದನ್ನು ಜನ ನೆನಪು ಹಾಲಿಗೆ ಪ್ರೋತ್ಸಾಹನ ಕೊಟ್ಟರು ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಕೊಟ್ಟರು ಉಚಿತವಾದಂತೆ ವಿದ್ಯುತ್ ಕೊಟ್ಟರು ಇದು ಯಡಿಯೂರಪ್ಪನ ಮುಖ ನೋಡಿದ ತಕ್ಷಣ ನೆನಪಾಗುತ್ತೆ ಮೋದಿ ನೆನಪು ಮುಖ ನೋಡಿದ ತಕ್ಷಣ ಉಜ್ವಲ ನೆನಪಾಗುತ್ತೆ ಆಯುಷ್ಮಾನ್ ನೆನಪಾಗುತ್ತೆ ಶೌಚಾಲಯ ನೆನಪಾಗುತ್ತೆ ಮನೆ ಮನೆಗೆ ನೀರು ಬರ್ತಾ ಇರೋದು ನೆನಪಾಗುತ್ತೆ ನಾನು ಅದಕ್ಕಾಗಿ ಇವತ್ತು ವ್ಯತ್ಯಾಸವನ್ನು ಗಮನಿಸಬೇಕಾಗಿದೆ ಕಾಂಗ್ರೆಸ್ ಅವರಿಗೆ ಅವರು ಹೇಳ್ಕೊಳ್ಳುವಂಥ ಸಾಧನೆ ಯಾವತ್ತೂ ಇಲ್ಲ ಅದಕ್ಕಾಗಿ ಕೇವಲ ಷಡ್ಯಂತ್ರ ಮಾಡಿ ಅಪವಾದಗಳನ್ನು ಹೇಳುವಂಥದ್ದು ಮಾತ್ರ ಅವರಿಗೂ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿದ್ದರಾಮಯ್ಯವರು ನಾನ್ ಸಿ ಎಂ ಆಗಬೇಕು ಅಂತಾರೆ ಡಿ ಕೆ ಶಿವಕುಮಾರ್ ನಾನ್ ಸಿ ಎಂ ಅಂತಾರೆ ಇನ್ನೂ ಕೆಲವು ನಾಯಕರುಗಳು ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಕೆಲವರಲ್ಲಿ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ ಅಂದರೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ನಾನು ಮುಖ್ಯಮಂತ್ರಿ ಆಗಿಬಿಡಬೇಕು ಇಷ್ಟೇ ನಾ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಹಾಗಾದರೆ ಅವರ ಅಜೆಂಡಾ ಒಂದು ಅವರು ಮುಖ್ಯಮಂತ್ರಿ ಆಗುವಂಥದ್ದು ಮತ್ತು ಏನ ಅವರು ಹಣ ಖರ್ಚು ಮಾಡ್ತಿದ್ದಾರೆ ಅದನ್ನು ಮತ್ತೆ ವಾಪಸ್ ಪಡೆಯುವಂಥದ್ದು ಆ ರೀತಿಯ ಶೋಷಣೆ ಮಾಡುವಂಥದ್ದು ಯಾವುದೇ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಂಥ ಶಕ್ತಿ ಅವರಿಗಿಲ್ಲ ಎರಡನೇದು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡು ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಹಚ್ಚು ಮತ್ತು ಓಟು ತಗೋ ಅವರು ಇಷ್ಟು ವರ್ಷಗಳ ಕಾಲ ದೇಶದಲ್ಲಿ ಮಾಡಿದಂಥ ಇದೇ ಷಡ್ಯಂತ್ರದ ಸಲುವಾಗಿ ಅವರು ಕೇವಲ ಇವತ್ತೊಂದು ಚೂರಾದರೂ ಏನೋ ಧ್ವನಿ ನಡೀತಾ ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ನಡೀತಿದೆ ಬಾಕಿ ಎಲ್ಲ ಕಡೆ ಅವರ ಧ್ವನಿ ಅಡಗಿದೆ ನಿಮ್ಗೆ ಅನ್ಸುತ್ತಾ ಅಲ್ಪಸಂಖ್ಯಾತರಾದರೂ ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ನಿಲ್ತಾರೆ ಅಂತ ಅನ್ಸುತ್ತಾ ಈಗಿನ ಸನ್ನಿವೇಶದಲ್ಲಿ ಖಂಡಿತ ಇಲ್ಲ ಇವತ್ತು ನಾನು ಉತ್ತರ ಪ್ರದೇಶ ಉದಾಹರಣೆ ಸಾರಿ ಕೊಡ್ತೀನಿ ನಾನು ಉತ್ತರ ಪ್ರದೇಶದಲ್ಲಿ ಎಂಬತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ಚಾರ್ಜ್ ಆಗಿದೆ ಓಡಾಡ್ತಾ ಇದೆ ಅಲ್ಲಿ ಮುಸಲ್ಮಾನ ಮಹಿಳೆಯರು ಯೋಗಿಜಿಗೆ ವೋಟ್ ಹಾಕಿದ್ದಾರೆ ನಾನು ಮುಸಲ್ಮಾನ ಮಹಿಳೆಯರ ಕಾಲೋನಿಗಳಿಗೆ ಹೋಗ್ತಿದ್ದೆ ನಂಗು ಒಂದು ಆಸಕ್ತಿ ಇತ್ತು ಯಾಕಂದರೆ ಒಂದು ಪೊಲಿಟಿಕಲ್ಲು ಎಜುಕೇಶನ್ ಅದು ಶಿಕ್ಷಣ ಅದು ನಾನು ಕೇಳ್ತಾ ಇದ್ದೆ ನೀವು ಯಾರು ಈ ಸಾರಿ ಯಾರಿಗೆ ಓಟ್ ಹಾಕ್ತೀರಿ ಅಂತ ಗಂಡಸರು ಸುಮ್ಮನೆ ಇರ್ತಿದ್ರು ಹೆಣ್ಮಕ್ಳು ಹೇಳ್ತಿದ್ರು ಯೋಗಿಜಿ ಅಂತ ಹಾಗೇನೆ ಅವರ ಬುರ್ಕದ ಒಳಗಿಂದ ಹೇಳ್ತಾ ಇದ್ರು ನಾನು ಕೇಳಿದೆ ಯಾಕೆ ಹಾಕ್ತೀರಿ ಯೋಗೀಜಿಗೆ ಒಂದು ಮೊದಲ ಬಾರಿಗೆ ನಮಗೆ ರೇಷನ್ ಬಂದಿದೆ ನಮ್ಮ ಮಕ್ಕಳಿಗೆ ಹೊಟ್ಟೆ ಇದೆ ಎರಡನೇದು ಈ ಮನೆ ನಮಗೆ ಸಿಕ್ಕಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ನಾವು ಯಾವ ಜೋಪಡಿಯಲ್ಲಿ ಇದ್ದೀವಿ ನಮ್ಗೆ ಮನೆ ಮನೆ ಇದು ಇವತ್ತು ತಲೆ ಮೇಲೆ ಒಂದು ಸೂರು ಬಂದಿದೆ ಇದಕ್ಕಾಗಿ ನಾವು ಯೋಗಿಜಿ ಮತ್ತು ಮೋದಿಜಿಗೆ ಓಟ್ ಹಾಕ್ತೀವಿ ಅಂತ ಅದೇ ರೀತಿಯ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲೂ ಒಂದು ದಿನ ಬರುತ್ತೆ